ಸಭೆ ಇದು ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿ ರೋಗಗಳು ಬಿ ಪಿ ಹಾರ್ಟ್ ಟ್ರಬಲ್ ಹಾರ್ಟ್ ಡಿಸೀಸ್ ಅಂತಾರಲ್ಲ ಅಂಥದ್ದು, ಆಮೇಲೆ ಥೈರಾಯ್ಡ್, ಆಮೇಲೆ ಗ್ಯಾಂಗ್ರೀನ್, ಈ ನಾಲ್ಕು ಕಾಯಿಲೆಗೆ ಸಂಬಂಧಪಟ್ಟಂತೆ ಔಷಧಿಯನ್ನು ತಗೊಳ್ಳುವಂಥ ಮಾಹಿತಿ ಒಂದೇ ಥರ ಇರ್ತದೆ, ಔಷಧಿನೂ ಒಂದೇ ಥರ ಇರ್ತದೆ. ಹೇಳೋದನ್ನ ಪೂರ್ತಿ ಗಮನ ಇಟ್ಟು ಕೇಳಬೇಕು ಮತ್ತು ಮಧ್ಯದಲ್ಲಿ ಯಾರು ಮಾತನಾಡಬಾರ್ದು, ನನ್ನ ಮಾಹಿತಿ ಕೊಡೋದು ಮುಗಿಯವರೆಗೂ ಯಾರು ಪ್ರಶ್ನೆ ಕೇಳಬಾರ್ದು. ಆಮೇಲೆ ಈಗಾಗಲೇ ವಿಡಿಯೋ ಮಾಡಕ್ ಆಗಿಲ್ಲ ಅಂತಂದ್ರೆ ಈ ವಿಡಿಯೋ ಬರುತ್ತೆ ಯೂಟ್ಯೂಬ್ನಲ್ಲಿ, ರಿಂಗ್ ಬರಬಾರ್ದು ಫೋನು ವಿಡಿಯೋ ಆಗುವವರೆಗೆ, ಗಮನ ಕೊಟ್ಟು ಕೇಳಬೇಕು. ಈ ಥರದ ಸಕ್ಕರೆ ಕಾಯಿಲೆ ಇರೋರು ಮತ್ತು ಬಿ ಪಿ ಥೈರಾಯ್ಡ್ ಇರೋರು ಏನು ಪ್ರಶ್ನೆ ಕೇಳ್ತಾರೆ ಅಂತಂದರೆ, ಬಿಫೋರ್ ಮೀಲ್ಸ್ ಎಷ್ಟಿದೆ ಶುಗರ್ ಅಂತ ಹೇಳ್ತಾರೆ, ಊಟ ಆದಮೇಲೆ ಎಷ್ಟಿದೆ ಅಂತ ಹೇಳ್ತಾರೆ, ಭೇಟಿ ಆದ ಕೂಡಲೇ ಅದನ್ನೇ ಹೇಳೋದು, ಅದನ್ನು ಹೇಳು ಏನೂ ಅವಶ್ಯಕತೆ ಇಲ್ಲ, ನನಗೆ ಹೇಳಬೇಕಾಗಿಲ್ಲ, ಅದನ್ನು ಏನು ಉಪಯೋಗಿಲ್ಲ, ಅದು ಎಷ್ಟಾದರೂ ಇರಲಿ ನನಗೇನು ಹೇಳೋ ಅವಶ್ಯಕತೆ ಇಲ್ಲ. ಮಾತ್ರೆ ತಗೋತಾ ಇದ್ದೀವಿ, ಇಂಜೆಕ್ಷನ್ ತಗೋತಾ ಇದ್ದೀವಿ, ಮತ್ತೆ ಇನ್ಸುಲಿನ್ ತಗೋತಾ ಇದ್ದೀವಿ ಅಂತ ಹೇಳ್ತಾರೆ. ಅದನ್ನ ತಗೊಳ್ಳೋ ಬಗ್ಗೆನೂ ನನಗೇನು ಹೇಳೋದ್ರೆ ಅವಶ್ಯಕತೆ ಇಲ್ಲ, ಹೇಳಿದ್ರು ಏನು ತಪ್ಪು, ಸಮಯ ಉಳಿಸ್ಬೇಕಂದ್ರೆ ಅದನ್ನೇನು ಹೇಳೋದ್ರೆ. ಶುಗರು ಎಷ್ಟು ವರ್ಷದಿಂದ ಇದೆ ನನಗೆ ಅಂತ ಹೇಳೋರಿಲ್ಲ, 10 ವರ್ಷ ಆತ, 20 ವರ್ಷ ಆತ, 40 ವರ್ಷ ಆತ್ರಿ ನನಗೆ ಬಂದು ಅಂತ ಹೇಳೋರು, ಎಷ್ಟು ವರ್ಷದಿದ್ರು ಅದನ್ನೇ ನನ್ನೊಂದು ಹೇಳೋದಂಥದ್ದೇನು ಅವಶ್ಯಕತೆ ಇಲ್ಲ. ಯಾಕೆ ಇದನ್ನು ಹೇಳಕತ್ತೀನಿ ಅಂದ್ರೆ, ಎಷ್ಟು ವರ್ಷದಿಂದ ಇದ್ರು ಅದೇನು ನಾರ್ಮಲ್ ಬಂದಿಲ್ಲ, ನನ್ನ ಹತ್ರ 4 ಅಥವಾ 6 ತಿಂಗಳು ಸತತ ನಾ ಹೇಳಿದ್ದು ಮಾಡಿದರೆ ಅಂದ್ರೆ ನಾರ್ಮಲ್ ಬಂದ್ಬಿಟ್ಟು, ನಮ್ಮ ಔಷಧಿನೂ ತಗೊಳ್ಬಾರ್ದು, ನಿಮ್ದು ಇಂಗ್ಲೀಷ್ ಔಷಧಿನೂ ಬೇಕಾಗಿಲ್ಲ, ಖುಷಿ ಆಗಲೇ ಇಲ್ಲ ಯಾರಿಗೂ ಅಲ್ವಾ, ನಾರ್ಮಲ್ ಬಂದ್ಬಿಡ್ತಾರೆ ನೋಡ್ರಿ ಅವ್ರಿಗೆ ಬಿಟ್ಟ, ಅದನ್ನ ಮಾತ್ರೆ ಬಿಟ್ಟಿರ ನೀವು ನೋಡ್ರಿ, ಇಷ್ಟು ವಯಸ್ಸು ಆದವ್ರು ಬಿಟ್ಟಾರ, ಎಷ್ಟು ವರ್ಷ ಆಗಿತ್ತು ಶುಗರ್ ಬಂದ ಆಗಿತ್ತೆ, ಈಗ ಇದನ್ನ ತಗೊಂಡಿಂದ ಆರಾಮಾಗಿಬಿಟ್ಟಾರೆ, ಎದ್ದಿಲ್ರಿ ಅವ್ರು ನೋಡ್ತಾರ ಗುಳಿಗೆ ಎಲ್ಲ ಬಿಟ್ಬಿಟ್ರ. ನನ್ನ ಹತ್ರ ಇಲ್ಲಿವರೆಗೂ ಎಷ್ಟು 1000 ಜನ ಬಂದಾರೋ ಗೊತ್ತಿಲ್ಲ, ಯಾರು 4-5 ತಿಂಗಳು ಆದ್ಮೇಲೆ ಯಾರು ಬಂದಿಲ್ಲ, ಎಲ್ಲರೂ ನಾರ್ಮಲ್ ಆಗಿದೆ ಅಂತ ಹೇಳಿ, ಮತ್ತೆ ಇದೇ ಔಷಧಿ ಪುಸ್ತಕ ನೋಡಿ ಮಾಡಿಯೂ ಆರಾಮಾಗಿಲ್ಲ ನಾರ್ಮಲ್ ಬಂದು, ಇಲ್ಲಾಂದ್ರೆ ಅಲ್ಲೊಂದು ಕಾರ್ಡ್ ಅಂಟಿಸಿದ್ರೆ ಅದನ್ನ ನೋಡಿನೂ ನಾರ್ಮಲ್, ಅದನ್ನ ತಗೊಂಡು ಮನೆಯಲ್ಲೂ ಮಾಡ, ನಮ್ಮ ಹತ್ರ ಔಷಧಿ ಬರಲೇಬೇಕು ಅಂತ ಏನಿಲ್ಲ. ಹೀಗಾಗಿ ಶುಗರ್ ಯಾಕೆ ಬರುತ್ತೆ ಅಂತ ಹೇಳ್ತೀನಿ, ಒಂದು ಅದರೊಳಗಿರುವಂಥದ್ದು ಗೂಢ ವಿಚಾರ ಏನಪ್ಪಾ ಅಂದರೆ, ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಒಂದು ರೋಗ ಅಲ್ಲ, ಅದೊಂದು ದೇಹದಲ್ಲಿ ಅವ್ಯವಸ್ಥೆ ಅಂತ ಹೇಳಿ, ಒಬ್ಬ ಮನುಷ್ಯನ ದೇಹಕ್ಕೆ ಒಂದು ದಿನಕ್ಕೆ 7-10 ಗ್ರಾಂ ಮಾತ್ರ ಶುಗರ್ ಬೇಕು, ಎಲ್ಲ ಆಹಾರದ್ದು ಎಲ್ಲ ಸೇರಿಕೊಂಡಂತೆ. ನಾವೆಲ್ಲರೂ ಇವತ್ತು ಕನಿಷ್ಠ 45 ಗ್ರಾಂ ತಿಂತಾ ಇದ್ದೀವಿ, ಅದಕ್ಕೋಸ್ಕರ ಶುಗರ್ ನಮ್ಮ ದೇಹಕ್ಕೆ 6-7 ಗ್ರಾಂ ಹೋಗುವಂತೆ ನೋಡ್ಕೊಂಡ್ರೆ ಔಷಧಿ ಏನ್ ಬೇಕಾಗಿಲ್ಲ, ಶುಗರ್ ತಾನೇ ಆರಾಮ, ಔಷಧಿನೇ ಬೇಕಾಗಿಲ್ಲ. ಹೀಗಾಗಿ 7 ಗ್ರಾಂ ಮಾತ್ರ ಈ 45 ಹೆಂಗ್ ತಗೊಳಕತ್ತೀವಿ ನೋಡ್ರಿ, ಅನ್ನದಲ್ಲಿ ಶುಗರ್ ಇದೆ, ಬೇರೆ ಬೇರೆ ಬ್ರೆಡ್, ಬಿಸ್ಕಿಟ್, ಐಸ್ ಕ್ರೀಮ್, ಚಾಕ್ಲೇಟ್, ಬೇರೆ ಬೇರೆ ಹಣ್ಣುಗಳು, ಸಕ್ಕರೆ, ಮೈದಾ, ಇದರಲ್ಲೆಲ್ಲ ಶುಗರ್ ಇರೋದ್ರಿಂದ ಒಂದು ದಿನದಲ್ಲಿ ಅದು ಎಕ್ಸಸ್ ಹೋಯ್ತು ಅಂದ್ರೆ ದೇಹದಲ್ಲಿ 7-8 ಗ್ರಾಂ ಬಿಟ್ಟು ಉಳಿದದ್ದನ್ನು ಜೀರ್ಣ ಮಾಡಕ್ಕಾಗಲ್ಲ ಅದಕ್ಕೆ ಶುಗರ್. ಇದು ಗೊತ್ತಾದ್ರೆ ಶುಗರ್ ಬರೋದೇ ಇಲ್ಲ. ಒಂದು ಸಮೀಕ್ಷೆ ಸರಿಯಾಗಿ ಊಟ ಮಾಡಬೇಕು ಮತ್ತು ಯಾವಾಗಲೂ ಚಟುವಟಿಕೆಯಿಂದ ಕೆಲಸ ಮಾಡಬೇಕು, ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮ, ವಾಕಿಂಗು, ಓಟ, ಬೆವರು ಸುರಿಸಿ ದುಡಿಯುವಂಥದ್ದು ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತು ಸಮೀಕ್ಷೆ ಸರಿಯಾಗಿ ಊಟ ಮಾಡಿದ್ರೆ ಶುಗರ್ ತಾನಿಂದ ತಾನೇ ಹೋಗ್ತದೆ. ಅದು ಎಷ್ಟಾದರೂ ಇರಲಿ, ಅದೇನು ಚೆಕ್ ಮಾಡ್ಕೊಳಕ್ ಹೋಗ್ಬೇಡ, ನೀ ಫೋರ್ ಎಷ್ಟಿದೆ ಅಪ್ರ ಎಷ್ಟಿದೆ ನೋಡಿ ಹೆದರಿ ಮತ್ತಷ್ಟು ಜಾಸ್ತಿ, ಅದ್ರ ಬದಲಿ ಹೊರಗೆ ಹೋಗ್ಬಿಡ್ಬೇಕು ಅಡ್ಡ ಒಂದು ತಾಸು ಹೋಗಿ ಹೊಳಿ ಬಂದ್ರೆ ನಾರ್ಮಲ್. ಇದನ್ನ ಪದ್ಧತಿಯನ್ನ ಮಾಡಿ
ನಿಮ್ಮ ಇಂಜೆಕ್ಷನ್ ಮಾತ್ರೆಗಳು ಇದ್ದು ಅಂದ್ರೆ ಸದ್ಯ 2-3 ವಾರ ನಮ್ಮ ಔಷಧಿ ಜೊತೆ ತಗೊಳ್ಳೋದು, ಆಮೇಲೆ ನಿಲ್ಲಿಸ್ಲಿಕ್ಕೆ. ಇನ್ಸುಲಿನ್ ತಗೊಳ್ಳೋದು ಬಿಡ್ತೀನಿ ಅಂತ ನಿಮ್ಗೆ ಅನಿಸಿದ್ರೆ 2-3 ಬೆಂಡೆಕಾಯಿನ ಸ್ವಚ್ಛವಾಗಿ ತೊಳೆದು ಕಟ್ ಮಾಡಿ ನೀರಲ್ಲಿ ಕಿವುಚಿ ಕುಡಿದು ಬಿಟ್ರೆ ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬೆಂಡೆಕಾಯಿನಲ್ಲೇ ಇನ್ಸುಲಿನ್ ಇದೆ. ಆಮೇಲೆ ಬಿ ಪಿಗೆ ಸಂಬಂಧಪಟ್ಟವರು, ಥೈರಾಯ್ಡ್ ಸಂಬಂಧಪಟ್ಟವರು ಇದನ್ನ ಫಾಲೋ ಮಾಡ್ಬೇಕು. ಸಮಯಕ್ಕೆ ಸರಿಯಾಗಿ ಊಟ, ಬೇಗ ಮಲ್ಕೊಳ್ಳೋದು, ಬೇಗ ಹೇಳೋದನ್ನ ಮಾಡ್ಬೇಕು. ದಿನಾಲು 2-3 ಕಿಲೋಮೀಟರ್ ವಾಕಿಂಗ್ ಮಾಡೋದನ್ನ ರೂಢಿಸ್ಕೋಬೇಕು. ಜೋಳ, ಗೋಧಿ, ರಾಗಿ, ನವಣೆ, ಸಾಮೆ, ಕೊರ್ಲೆ ಮತ್ತು ಸಿರಿಧಾನ್ಯಗಳು ಯಾವ್ಯಾವ್ದಿದೆ ಮತ್ತು ಅದರ ಜೊತೆಗೆ ಹಸಿರು ತರಕಾರಿ, ಮೊಳಕೆ ಕಾಳುಗಳು ಇದನ್ನ ಯಥೇಚ್ಛವಾಗಿ ಊಟ ಮಾಡಬೇಕು. ಅಡಿಗೆಗೆ ಹಾಕೋ ಉಪ್ಪನ್ನ ಸೈಂದರ್ ಲವಣ ತಿನ್ಬೇಕು. ಖಾರಕ್ಕೆ ಒಣಮೆಣಸಿನ್ಕಾಯಿ ಖಾರ ಅಥವಾ ಕಾಳು ಮೆಣಸನ್ನ ಬಳಸೋದು ತುಂಬಾ ಒಳ್ಳೇದು. ಹುಳಿ ನಿಂಬೆ ಹಣ್ಣಿನ ತಿನ್ಬೇಕು. ಸಿಹಿ ಬೇಕು ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲವನ್ನ ತಿನ್ಬೇಕು, ಹುಳಿನ ನಿಂಬೆ ಹಣ್ಣಿಂದೇ ತಿನ್ಬೇಕು. ಅಡಿಗೆ ಎಣ್ಣೆನ ತಪ್ಪದೆ ಗಾಣಕ್ಕೆ ಹೋಗಿ ಎಣ್ಣೆ ಮಾಡಿಸ್ಕೊಂಡು ಬಂದು ತಿನ್ಬೇಕು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ದೇಶಿ ಹಸುವಿನಿದ್ರೆ ತಿನ್ಬೇಕು, ಇಲ್ಲಿಕ್ಕಂದ್ರೆ ತಿನ್ಬೇಕು. ಮತ್ತು ಹೊರಗಡೆ ಆಹಾರ ತಿನ್ಬಾರ್ದು, ತಂಗಳದ್ದು ತಿನ್ಬಾರ್ದು, ಫ್ರಿಡ್ಜ್ನಂದು ತಿನ್ಬಾರ್ದು. ಚಟಾರಿಗಳನ್ನು ಯಾವುದು ಮಾಡ್ಬೇಕು, ಸೂರ್ಯೋದಯಕ್ಕೆ ಮೊದಲೇ ಹೇಳ್ಬೇಕು, ಅವತ್ತೇ ಹೇಳ್ಬೇಕು, ಮತ್ತೆ ಮರ್ದಿನ ಅಲ್ಲ, ಕೆಲವರು ಮರ್ದಿನೂ ಹೇಳ್ತಾರೆ. ಚಟುವಟಿಕೆಯಿಂದ ಇರ್ಬೇಕು. ಯಾವಾಗ್ಲೂ ಹಗಲು ನಿದ್ದೆ ಮಾಡೋದು, ತುಂಬಾ ಹೊತ್ತು ಟಿವಿ ಮುಂದೆ ಕುತ್ಕೊಂಡ್ಬಿಡೋದು, ಎಸಿನಲ್ಲಿ ಕುತ್ಕೊಳ್ಳೋದು ಮಾಡಿದ್ರೆ ಇದು ಕಡಿಮೆ ಆಗುತ್ತೆ. ಈ ರೀತಿಯ ಚಟುವಟಿಕೆ ಮಾಡ್ತಾ ನಮ್ದು ದಿನಚರಿಯನ್ನ ಈ ರೀತಿ ಮಾಡ್ಬೇಕು. ಒಂದು ಕಾರ್ಡ್ ಕೊಟ್ಟಿದ್ರು, ಇದನ್ನ ಫೋಟೋ ತಕೊಂಡಿದ್ದೀರಿ, ಶುಗರ್ ಬಿ ಪಿ ಥೈರಾಯ್ಡ್ ಇಂದು. ಇದರೊಳಗಡೆ ಒಂದು ಮಸಾಜ್ ಮಾಡುವಂತದ್ದು ಆಯಿಲ್ ಇದೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ತರ ಇರುತ್ತೆ. ಈ ಎಣ್ಣೆನ ಒಂದು ಬಟ್ಲಲ್ಲಿ ಹಾಕೊಂಡು ಬಿಸಿ ಮಾಡ್ಕೋಬೇಕು. ತಲೆಯಿಂದ ಪಾದದವರೆಗೆ ಕನಿಷ್ಠ ವಾರಕ್ಕೆ 2 ಬಾರಿ ಆದ್ರೂ ಮಾಲಿಶ್ ಮಾಡಿಕೊಂಡು 10 ನಿಮಿಷದ ನಂತರ ಬಿಸಿನೀರ್ ಸ್ನಾನ ಮಾಡಿ. ಈ ತರ ಮಾಡೋದ್ರಿಂದ ಶುಗರ್ ಬಿ ಪಿ ಥೈರಾಯ್ಡ್ ಕಂಟ್ರೋಲಿಗೆ ಬರಕ್ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಬೆನ್ನು ನೋವು, ಭುಜ ನೋವು, ಸೊಂಟ ನೋವು, ಮರಕಾಲ್ ನೋವು, ಕೀಲ್ ನೋವು ಇದ್ರೆ ಕಡಿಮೆ ಆಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ, ನಡಿಲಿಕ್ಕೆ ಒಳ್ಳೆ ಲವಲವಿಕೆ ಬರ್ತದೆ, ಚರ್ಮದ ಕಾಯಿಲೆ ಇದ್ರೂ ಕಡಿಮೆ. ಇದು ಆ ಕಿಟ್ಟಲ್ಲಿ ಇರುತ್ತೆ. ಬೆಳಿಗ್ಗೆ ಬೇಗ ಎದ್ದು ಬಾಯಿ ತೊಳೆದು ಸ್ನಾನ ಶೌಚ ಎಲ್ಲ ಆಗಿರ್ಬೇಕು. ಸೂರ್ಯೋದಯಕ್ಕೆ ಮೊದಲೇ ಇದೆಲ್ಲ ಆಗಿರ್ಬೇಕು. ಒಂದು ಲೋಟ ಉಗುರು ಬೆಚ್ಚಿಗೆ ನೀರು ತಗೋಬೇಕು, ಲೋಟ ತೋರಿಸ್ತಾನೆ, ಅದರೊಳಗಡೆ 3 ಚಮಚ ಔಷಧಿ ಹಾಕಿ ಕುಡಿಬೇಕು. ಗ್ಲಾಸ್ ಬಾಟಲ್ ಅಂತ ಬರ್ತಿದ್ದೀನಿ, 2 ಇರ್ತವೆ, ಒಂದಾದ್ಮೇಲೆ ಒಂದು ಉಪಯೋಗಿಸ್ಬೇಕು. ಇಂಥದ್ದು 3 ಚಮಚ ಹಾಕಿ ಕುಡಿದು 1/2 ಗಂಟೆವರೆಗೂ ಆಹಾರ ತಗೋಬೇಕು. ಇದು ಬೆಳಗಿನ ಔಷಧಿ. ಇನ್ ರಾತ್ರಿ ಊಟ ಆಗಿ ಇನ್ನೇನು ಮಲ್ಕೊಳ್ತೀವಿ ಅನ್ನೋ ಸಮಯದಲ್ಲಿ 1 ಲೋಟ ಉಗುರು ಬೆಚ್ಚಿಗೆ ನೀರು ತಗೋಬೇಕು, ಅದರಲ್ಲಿ 1/2 ಚಮಚ ಔಷಧ ಹಾಕಿ ಕುಡಿಬೇಕು. 3 ನಂಬರ್ ಪಾಕೆಟ್ ಅಂತ ಇರುತ್ತೆ. ಇದನ್ನು ಊಟ ಆಗಿ ಮಲಗುವ ಕೇವಲ 1/2 ಚಮಚ ಹಾಕಿ ಕುಡಿದ್ರೆ ಸಾಕು. ಇದೆರಡು ಔಷಧಿ ಇರುತ್ತೆ. ಇನ್ನು ಮಲ್ಕೊಳ್ಳುವಾಗ ಒಂದು ಡ್ರಾಪ್ ಇರುತ್ತೆ, ಅದನ್ನ ಮೂಗಿನಲ್ಲಿ ಒಂದೊಂದು ಹನಿ ಹಾಕಿ ಮಲ್ಕೊಳ್ಳಿ. ಇದನ್ನ ಹಾಕೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ, ತಲೆನೋವು ಬರ್ತಾ ಇದ್ರೆ ಬರೋದಿಲ್ಲ, ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗುತ್ತೆ, ಸೈನಸ್ ಹೋಗುತ್ತೆ, ಗೊರಕೆ ಬರೋದು ಕಡಿಮೆ ಆಗುತ್ತೆ, ಮನಸ್ಸು ಶಾಂತ ಆಗ್ತದೆ, ಫಿಟ್ಸ್ ಬರೋದಿದ್ರೆ ಕಡಿಮೆ ಆಗುತ್ತೆ. ಇದನ್ನ ಮಲ್ಕೊಳ್ಳೋ ಒಂದೊಂದು ಹನಿ ಹಾಕೊಂಡ್ರೆ ಸಾಕು. ಇಷ್ಟು ಶುಗರ್ ಬಿ ಪಿ ಥೈರಾಯ್ಡ್ನವ್ರ ಔಷಧಿ. ಇದರ ಜೊತೆಗೆ ಬಿ ಪಿ ಇದೆ ನಮ್ಗೆ, ಹಾರ್ಟ್ ಟ್ರಬಲ್ ಇದೆ, ಮಾತ್ರೆ ತಗೋತಾ ಇದೀವಿ ಅನ್ನೋರು ಈ ಔಷಧಿನೂ ಮಾಡ್ಬೇಕು. ಇದ್ರ ಜೊತೆಗೆ ಮಧ್ಯಾಹ್ನ ಒಂದ್ಸಾರಿ ಸೋರೆಕಾಯ್ದು ಜ್ಯೂಸ್ ಮಾಡ್ಕೊಂಡು ಕುಡಿ. ಸೋರೆಕಾಯಿ ಜ್ಯೂಸ್ ಹೇಗೆ ಮಾಡೋದು ಅನ್ನೋದು ನನ್ನ ಪುಸ್ತಕ ಇದೆ, 20 ರೂಪಾಯಿದು, ಅದ್ರಲ್ಲಿ ಬರ್ದಿದ್ದೀನಿ, ಅದನ್ನ ನೋಡಿ. ಥೈರಾಯ್ಡ್ ಇರೋರು ಸೇಮ್ ಇದೆ ಔಷಧಿ ಮಾಡಿದ್ರೆ ಸಾಕು. ಗ್ಯಾಂಗ್ರೀನ್ ಯಾರಿಗಾರು ಆಗಿದ್ರೆ, ಶುಗರ್ ಇರೋರಿಗೆ ಎಲುಬು ಕುಳಿತಾ ಇರ್ತಾರೆ ಕಾಲಲ್ಲಿ, ಅಂಥವ್ರು ಈ ಔಷಧಿ ಮಾಡ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಆ ಗಾಯ ಆಗಿದ್ರೆ ಅದಕ್ಕೆ ಅಲೋವೆರಾನ ಕಟ್ಟಿದ್ರೆ ಅದರ ಕೀವೆಲ್ಲ ಬಂದು ಸ್ವಚ್ಛ. ಇನ್ನು ಬೇಗ ಈ ಅಜ್ಜನಿಗೆ ಆದಂಗೆ ನಮಗೂ ಒಂದೇ ಕೋರ್ಸಿಗೆ ನಾರ್ಮಲ್ ಬರಬೇಕು ಅಂದ್ರೆ ಪ್ರತಿದಿನ ಇದನ್ನ 1/2 ಗಂಟೆ ಮುದ್ರೆ ಮಾಡಕತ್ತೇನೆ. ಅಜ್ಜಿದನ ಮಾಡಿರಿ, ಹಾ ಸ್ವಲ್ಪ ಮಾಡಿರಿ, ಬಾಳ್ ಮಾಡಿದ್ರೆ ಏನಾರ ಅಂತ ನೋಡಾಗ ಇದನ್ ದಿನ 1/2 ಗಂಟೆ ಮಾಡಿ ನೆನಪಾಗಿಲ್ಲ ಅಲ್ಲ, ಕುತ್ಕೊಂಡ ಮಾಡುದು. ಹಾ ನಾನ್ ನಿಂತೇನಲ್ಲ ಅದಕ್ ನೀ ಹಿಂಗಂದೆನಾ, ನಾ ಅದ್ರಾಗ ಹೇಳಿನಿ. ಶುಗರ್ ಬಂದಿರೋರು
ಕೇವಲ ಇದು ಶುಗರ್ ಇದ್ರೂ ಇದು ಔಷಧಿ ಬರ್ತದೆ, ಶುಗರ್ ಇಲ್ಲ ಬಿ ಪಿ ಇದ್ರೂ ಬರ್ತದೆ, ಮತ್ತು ಬಿ ಪಿ ಇಲ್ಲ ನಮ್ಗೆ ಥೈರಾಯ್ಡ್ ಇದ್ರೂ ಬರ್ತದೆ, ಮೂರು ಕಾಯಿಲೆ ಇದ್ರೂ ಇದು ಔಷಧಿ ಬರ್ತದೆ, ಗ್ಯಾಂಗ್ರನ್ ಇದ್ರೂ ಬರ್ತದೆ. ಶುಗರ್ ಬರಬಾರ್ದು ಅನ್ನೋರು ಬೇಗ ವಾಸಿ ಆಗ್ಬೇಕು ಅನ್ನೋರು ಇದನ್ನ ಅರ್ಧ ಗಂಟೆ ಮುದ್ರೆ ಮಾಡ್ಬೇಕು ಅಂತೇನೆ. ಇದರ ಹೆಸರು ಅಪಾನ ಮುದ್ರ, ಇನ್ನೊಂದು ಮೂತ್ರಾಶಯ ಮುದ್ರ, ಇವೆರಡು ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಿವೆ. ಇದನ್ನು ಎರಡೆರಡು ಸರಿ ಮೂರು ಮೂರು ಸರಿ ಮಾಡ್ಬೋದು, 20 ನಿಮಿಷ. ಇದನ್ನು ಎರಡೆರಡು ಮೂರು ಸರಿ ಮಾಡ್ಬೋದು. ಇದು ಶುಗರ್, ನಮ್ಗೆ ಶುಗರ್ ಇಲ್ಲ ಬರೀ ಬಿ ಪಿ ಮಾತ್ರ ಇದೆ ಅನ್ನೋರು ಈ ಮುದ್ರೆ ಮಾಡಬೇಕು. ಇದರ ಹೆಸರು ಹೃದಯ ಮುದ್ರ, ಎರಡು ಕೈಯಿಂದ ಅರ್ಧ ಗಂಟೆ ಮಾಡಿ. ನಮಗೆ ಶುಗರ್ ಬಿ ಪಿ ಇಲ್ಲ ಥೈರಾಯ್ಡ್ ಇದೆ, ಈ ಮುದ್ರೆ ದಿನ ಮಾಡಬೇಕು. ಇದರ ಹೆಸರು ವರುಣ ಮುದ್ರ. ಉಗುರ ಮೇಲೆ ಹಿಡಿಬಾರ್ದು, ಉಗುರು ಇರಬಾರ್ದು, ಈ ತರ ಮಾಡಿ. ಈಗೇನ್ ಔಷಧಿ ಕೊಡ್ತೀವಿ ಅದಕ್ಕಿಂತ ಬೇಗ ವಾಸಿ ಮಾಡ್ತವೆ ಈ ಮುದ್ರೆಗಳು. ಬರೀ ಮುದ್ರೆ ಮಾಡಿದ್ರು ಶುಗರ್ ನಾರ್ಮಲ್ ಬರುತ್ತೆ, ಬೇಕಾದ್ರೆ ನಾವು ಮಾಡಲ್ಲ, ವಿಶ್ವಾಸ ಇಲ್ಲ ನಮ್ಗೆ. ಫ್ರೀ ಅಂದ್ರೆ ಅದು ಆರಾಮ ಆಗೋದೇ ಇಲ್ಲ, ಮುದ್ರೆ ಫ್ರೀ ಅಲ್ವಾ. ಅದಕ್ಕೆ ನೀವು ಓಡಾಡುವಾಗ, ಬಸ್ ನಲ್ಲಿ ಕೂತಾಗ, ಎಲ್ಲೋ ಆಫೀಸ್ ಅಲ್ಲಿ ಕೂತಾಗ ಒಂದೇ ಕೈಲೂ ಮಾಡ್ಬೋದು. ಇದು ಬಹಳಷ್ಟು ಕೆಲಸ ಕೊಡ್ತದೆ. ಇವನ್ನೆಲ್ಲ ಮುದ್ರೆಗಳನ್ನ ಆಯಾ ಸಂಬಂಧಪಟ್ಟಂತ ಕಾಯಿಲೆ ಅವ್ರು ಮಾಡ್ಬೇಕು. ಜೊತೆಗೆ ವಿಡಿಯೋನ ಮನೆಗೆ ಹೋಗಿ ಚೆನ್ನಾಗಿ ಮನೆಗಿರೋರೆಲ್ಲ ನೋಡ್ಬೇಕು. ನೋಡಿ ಯಾವ್ಯಾವ ದೋಸ್ ಎಷ್ಟು ಹೇಳಿದ್ದೀನಿ ಅದನ್ನ ತಪ್ಪಾಗದೆ ಇರೋ ತಗೋಬೇಕು. ಪತ್ತೆ ಏನ್ ಹೇಳಿದ್ದೀನಿ ಅದನ್ನೆಲ್ಲ ಮಾಡ್ಬೇಕು. ಮುದ್ರೆಗಳನ್ನು ಮಾಡ್ಬೇಕು. ಔಷಧಿ 2 ತಿಂಗಳಾಗುತ್ತೆ, ಖಾಲಿ ಆಗುವಾಗ ಬುಧವಾರ ದಿನ 10 ಗಂಟೆಗೆ ಬರ್ಬೇಕು. ಅದಕ್ಕಿಂತ ಬೇಗ ಬಂದ್ರೆ ಸುಮ್ಮನೆ ಸಮಯ ಹಾಳಾಗುತ್ತೆ, ಕೂತ್ ಕೂತ್ ಸಾಕಾಗ. ನಾವು ಮನೇಲೆ ಔಷಧಿ ಮಾಡ್ಕೋತೀವಿ, ಡಾಕ್ಟ್ರೆ ಏನಾದ್ರು ಹೇಳಿ ಅಂದ್ರೆ ಆ ಬೋರ್ಡ್ ಮೇಲೆ ಬರ್ದಿದ್ದೀನಿ, ಶುಗರ್ ಬಿ ಪಿ ಥೈರಾಯ್ಡ್ ಎಂದು ಒಂದು ಕರಪತ್ರ ಅಂಟಿಸಿದೀನಿ, ಅದನ್ನ ಫೋಟೋ ತಕೊಂಡು ಹೋಗ್ರಿ, ನಿಮ್ ಮನೇಲೆ ಔಷಧಿ ಮಾಡ್ಬೋದು, ನಿಮ್ ಮನೇಲಿ ಸಿಗುತ್ತೆ. ಮನೇಲೆ ಮಸಾಲೆ ಡಬ್ಬಿಲಿ ಮೆಂತ್ಯ ಜೀರಿಗೆ ಇವೆಲ್ಲ ಸೇರಿ ಒಂದು ಔಷಧಿ ಮಾಡೋದಿರುತ್ತೆ, ಅದು ಮಾಡಿಕೊಂಡು ತಗೋಬೇಕು. ಇಲ್ಲ ಹೊರಗಡೆ ಅಂಗಡಿಯಲ್ಲೂ ಸಿಗುತ್ತೆ, ತಂದು ಮಾಡಿ. ಇದ್ರ ಉದ್ದೇಶ ಏನು ಅಂದ್ರೆ, ಈಗಾಗಲೇ 23-25 ಕೋಟಿ ಇದಾರಂತೆ ಶುಗರ್ನವ್ರ ಭಾರತ. ದಿನಾಲು ಲಕ್ಷಾಂತರ ಜನ ಹೊಸಬ್ರು ಶುಗರ್ನವ್ರು. ಅದಕ್ಕೆ ಎಲ್ಲರಿಗೂ ಆಗ್ಲಿ ಅಂತೇಳಿ ನಾನು ಹಿಂದಿ ಮತ್ತು ಕನ್ನಡ ಎರಡರಲ್ಲೂ ಬರ್ದಿದ್ದೀನಿ. ಈ ಕಾರ್ಡ್ ತಗೊಂಡೋಗಿ ನೀವು ಮನೇಲೂ ಮಾಡ್ಕೋಬಹುದು. ಚೆನ್ನಾಗಿ ನಾನು ಹೇಳಿದ್ದೆಲ್ಲ ಫಾಲೋ ಮಾಡ್ರಿ. ಭಯ ಪಡ್ಕೋಬೇಡಿ, ಯಾವುದು ಕೋಪಿಸ್ಕೊಳಕ್ ಹೋಗ್ಬೇಡಿ, ವಿಪರೀತ ಒತ್ತಡ ಮಾಡ್ಕೊಂಡು ಬದುಕ್ಬೇಡಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡ್ರಿ, ಧೈರ್ಯದಿಂದ ಇರಿ, ನಿಮ್ಗೆ ಆದಷ್ಟು ಬೇಗ ಶುಗರ್ ಕಡಿಮೆ ಆಗ್ತದೆ. ನಿಮ್ಮೆಲ್ಲರಿಗೂ ಆದಷ್ಟು ಬೇಗ ನಾರ್ಮಲ್ ಬರಲಿ, ಆರಾಮಾಗಲಿ ಅಂತ ನಾನು ಧನ್ವಂತರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ.